ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ರಾಗಿ ಮಾಲ್ಟ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಚಿಕ್ಕ ವಯಸ್ಸಿಂದ ದೊಡ್ಡವ್ರ ತನಕ ಕೂಡ ಇದನ್ನು ಕುಡಿಬೋದು. ಒಳ್ಳೆ ಹೆಲ್ತ್ ಡ್ರಿಂಕ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಮೊದಲಿಗೆ ನಾನು ಈ ರಾಗಿ ಮಾಲ್ಟ್ ಮಾಡೋಕ್ಕೆ ಪೌಡರ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಸಮ ಪ್ರಮಾಣದಲ್ಲಿ ನಾನು 4 ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ಮೊದಲಿಗೆ ರಾಗಿ ತೊಗೊಂಡಿದ್ದೀನಿ, ಹಾಗೆ ಗೋಧಿ 1 ಕಪ್ ಅಷ್ಟಿದೆ, ಹಾಗೆ 1 ಕಪ್ ಅಷ್ಟು ಬಾರ್ಲಿ, 1 ಕಪ್ ಅಷ್ಟು ಇಲ್ಲಿ ಹೆಸರುಬೇಳೆ ತೊಗೊಂಡಿದ್ದೀನಿ. ನೀವು ಹೆಸರುಬೇಳೆ ಬದಲು ಹೆಸರು ಕಾಳು ಕೂಡ ಯೂಸ್ ಮಾಡ್ಬೋದು. ಹಾಗೆ 5 ಏಲಕ್ಕಿನ ತೊಗೊಂಡಿದ್ದೀನಿ. ಈಗ ಮೊದಲು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ನಾನು ಬಾರ್ಲಿನ ಫ್ರೈ ಮಾಡ್ತಾ ಇದ್ದೀನಿ. ಬಾರ್ಲಿ ಅಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಡಯಟ್ ಮಾಡೋರು ಏನಾದರೂ ಇದನ್ನು ಸೇವಿಸ್ತಾ ಬಂದರೆ ತೂಕ ಬೇಗ ಕಮ್ಮಿ ಮಾಡ್ಕೋಬೋದು. ಹಾಗೆ ಜೀರ್ಣಕ್ರಿಯೆಯನ್ನು ಇದು ಉತ್ತಮಗೊಳಿಸುತ್ತೆ, ಮಲಬದ್ಧತೆ ಸಮಸ್ಯೆ ಕೂಡ ನಿವಾರಿಸುತ್ತೆ. ಹಾಗೆ ಹೆಣ್ಮಕ್ಳಿಗಂತೂ ತುಂಬಾ ಒಳ್ಳೆಯದು ಈ ಒಂದು ಬಾರ್ಲಿ. ನೆಕ್ಸ್ಟು ಗೋಧಿನ ಹುರ್ಕೊತಾ ಇದ್ದೀನಿ. ಗೋಧಿನ ಸ್ವಲ್ಪ ಆದಷ್ಟು ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ನೆಕ್ಸ್ಟು ನಾನು ಹೆಸರುಬೇಳೆನ ಫ್ರೈ ಮಾಡ್ಕೊತಾ ಇದ್ದೀನಿ. ಹೆಸರುಬೇಳೆ ಬದಲು ನೀವು ಹೆಸರು ಕಾಳನ್ನರು ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಆದರೆ 4 ಸಮ ಪ್ರಮಾಣದಲ್ಲಿ ಇರಬೇಕು, ಗೋಧಿ, ರಾಗಿ, ಬಾರ್ಲಿ ಮತ್ತು ಹೆಸರುಬೇಳೆ, ಇಲ್ಲಾಂದರೆ ಹೆಸರು ಕಾಳು. ಸೊ ಇದನ್ನು ಕೂಡ ಫ್ರೈ ಮಾಡಾಯಿತು. ನೆಕ್ಸ್ಟು ರಾಗಿನ ಫ್ರೈ ಮಾಡ್ಕೊತಾ ಇದ್ದೀನಿ. ರಾಗಿ ದೇಹಕ್ಕೆ ತುಂಬಾ ಒಳ್ಳೆಯದು. ಈ ರಾಗಿ ಮಾಲ್ಟನ್ನು ಕುಡಿತಾ ಬಂದರೆ ದೇಹಕ್ಕೆ ತುಂಬಾ ಶಕ್ತಿ ಕೊಡುತ್ತೆ. ಒಂದು ಒಳ್ಳೆ ಹೆಲ್ತ್ ಡ್ರಿಂಕ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಕೂಡ ಇದನ್ನು ಕುಡಿಬೋದು. ಈಗ ಫ್ರೈ ಮಾಡಿರೋದನ್ನು ನಾನು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ನಲ್ಲ, ಇದಕ್ಕೆ ಏಲಕ್ಕಿನೂ ಹಾಕಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೋಬೇಕು. ಸೊ ನೋಡ್ತಾ ಇರ್ಬೋದು ಇವಾಗ ಪೌಡರ್ ರೆಡಿಯಾಗಿದೆ. ಇವಾಗ ರಾಗಿ ಮಾಲ್ಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ 1 ಕಪ್ಪು ರಾಗಿ ಮಾಲ್ಟು, ಹಾಗೆ 1 ಗ್ಲಾಸ್ ಅಷ್ಟು ನೀರು ತೊಗೊಂಡಿದ್ದೀನಿ, ಹಾಗೆ ಬೆಲ್ಲ. ಇಲ್ಲಿ ನಾನು ತೋರ್ಸೋಕ್ಕೆ ಅಂದ್ಬಿಟ್ಟು 1 ಕಪ್ಪಲ್ಲಿ ರಾಗಿ ಮಾಲ್ಟನ್ನು ಇಟ್ಕೊಂಡಿದ್ದೀನಿ. ಇದು ನಾವು ನೋಡಿಕೊಂಡು ಹಾಕೋಬೋದು. ನೆಕ್ಸ್ಟ್ ಒಂದು ಪಾತ್ರೆಗೆ 1 ಗ್ಲಾಸು ನೀರು ಹಾಕ್ಕೊಳ್ಳೋಣ. ನೆಕ್ಸ್ಟು ಇದಕ್ಕೇ ನಾವು ರಾಗಿ ಮಾಲ್ಟನ್ನು ಹಾಕೋತಾ ಇದ್ದೀನಿ. ನಾನು ಇಲ್ಲಿ 2 ಟೀಸ್ಪೂನ್ ಅಷ್ಟು ರಾಗಿ ಮಾಲ್ಟನ್ನು ಹಾಕೊತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾವು ಇದಕ್ಕೇ ಬೆಲ್ಲವನ್ನು ಹಾಕ್ಕೊಳ್ಳೋಣ. ಈ ರಾಗಿ ಮಾಲ್ಟ್ ಮಾಡೋಕ್ಕೆ ನೀವು ಬೆಲ್ಲವನ್ನೇ ಉಪಯೋಗಿಸ್ಬೇಕು, ಸಕ್ಕರೆ ಹಾಕೋಬಾರ್ದು. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದು ಒಂದು ಕುದಿ ಬರ್ತಾ ಇದೆ, ನೋಡ್ತಾ ಇದ್ದೀರಲ್ವಾ. ಸೊ ಇದೇನಾದ್ರೂ ತುಂಬ ಥಿಕ್ ಕನ್ಸಿಸ್ಟೆನ್ಸಿ ಇದ್ದರೆ ನೀವು ಮತ್ತೆ ಸ್ವಲ್ಪ ನೀರು ಬೇಕಾದ್ರೆ ಹಾಕೋಬೋದು. ನೋಡಿ, ಇವಾಗ ನಾನು ಹಾಲು ಹಾಕ್ಕೊತಾ ಇದ್ದೀನಿ. 1/2 ಕಪ್ ಅಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಇದು ಒಂದು ಕುದಿ ಬಂದಮೇಲೆ ನೀವು 1/2 ಗ್ಲಾಸ್ ಅಷ್ಟು ಹಾಲು ಹಾಕ್ಕೋಬೇಕು. ಇವಾಗ ನೋಡಿ, ರಾಗಿ ಮಾಲ್ಟು ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ತ್ಗೆ ತುಂಬಾ ಒಳ್ಳೆಯದಿದು. ಈ ರಾಗಿ ಮಾಲ್ಟನ್ನು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ಹಾಗೆಯೇ ಈ ರಾಗಿ ಮಾಲ್ಟನ್ನು ನೀವು ಈ ಥರ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮಗೆ 1 ತಿಂಗಳಾದ್ರೂ ಇದು ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮರಿದೆಲ್ಲ ಕ್ಲಿಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಒಳ್ಳೆ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.